ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ನೀವು ಕೇಳಿದ್ದಂಥ ಪಾರ್ಟ್ ಟು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮನೆ ಸದಾ ನೀಟ್ ಆ್ಯಂಡ್ ಕ್ಲೀನಾಗಿರಬೇಕು ಅನ್ನೋದಾದರೆ ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡ್ತೀನಿ ಅನ್ನೋದನ್ನು ಪಾರ್ಟ್ ಒನ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಆ ವಿಡಿಯೋ ತಮ್ಮನೇಲಿ ಕೂಡ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿತ್ತು. ಒಂದು ವೇಳೆ ನೀವು ಆ ವಿಡಿಯೋನ ಚೆಕ್ ಮಾಡಿಲ್ಲ ಅಂದರೆ ಒಂದ್ಸರಿ ಹೋಗಿ ಚೆಕ್ ಮಾಡಿ. ರೀಸೆಂಟಾಗಿ ನಾನು ಆ ವಿಡಿಯೋನ ಶೇರ್ ಮಾಡಿದ್ದೀನಿ. ಒಂದು ವೇಳೆ ನೀವು ಇನ್ನೂ ಆ ವಿಡಿಯೋನ ಚೆಕ್ ಮಾಡಿಲ್ಲ ಅನ್ನೋದಾದರೆ ಮೇಲೆ ಕಾಣುವಂಥ ಐ ಬಟನ್ನ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಪೂರ್ತಿ ನೋಡ್ಬೋದು. ಈ ವಿಡಿಯೋದಲ್ಲೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಟಿಪ್ಸ್ನ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ, ಕೊನೆವರೆಗೂ ನೋಡ್ತಾ ಹೋಗಿ. ನಿಮ್ಮಲ್ಲಿ ತುಂಬ ಜನ ಪ್ರತಿನಿತ್ಯ ಕೂಡ ನಿಮ್ಮ ಕಮೆಂಟ್ಸಿಂದ ಇನ್ಸ್ಪೈರ್ ಮಾಡ್ತಾ ಇರ್ತೀರಾ, ತುಂಬ ಮೋಟಿವೇಶನ್ ಅನ್ನೋದು ಮಾಡ್ತಾ ಇರ್ತೀರಾ. ಪ್ರತಿ ಸಲ ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಂಟೆಂಟ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋದಾದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ಕಮೆಂಟ್ ಮುಖಾಂತರ ತಿಳಿಸಿದಾಗ ಮಾತ್ರನೇ ನಿಮ್ಗೆ ಯಾವ ರೀತಿ ವಿಡಿಯೋಸ್ ಇಷ್ಟ ಆಗುತ್ತೆ ಅನ್ನೋದು ನನಗೂ ಕೂಡ ಗೊತ್ತಾಗುತ್ತೆ. ಅದ್ರ ಪ್ರಕಾರ ನಿಮ್ಗೆ ಇಷ್ಟ ಆಗಿರುವಂಥ ಕಂಟೆಂಟ್ನ ಶೇರ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ವಿಡಿಯೋ ಕೂಡ ತುಂಬನೇ ಯೂಸ್ಫುಲ್ ಆಗಿರುತ್ತೆ. ಯಾವುದೋ ಒಂದು ಕಾರಣದಿಂದ ನಿಮ್ಗೆ ಏನಾದರೂ ವಿಡಿಯೋಸ್ ಯೂಸ್ಫುಲ್ ಆಯಿತು ಅನಿಸಿದ್ರೆ ಲೈಕ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ಕಂಟೆಂಟ್. ಪಾರ್ಟ್ ಟೂ ವಿಷಯಕ್ಕೆ ಬರೋದಾದರೆ ಫಸ್ಟ್ ನಾನು ಬಾಲ್ಕನಿಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಬಾಲ್ಕನಿಗೆ ಮನೆಯೆಲ್ಲನೂ ನೆಲ ಒರೆಸೋಕ್ಕಿಂತ ಮುಂಚೆನೇ ನೀರನ್ನ ಹಾಕ್ತಾ ಇದ್ದೆ. ಬಟ್ ಈ ವಿಡಿಯೋದಲ್ಲಿ ನೆಲ ಎಲ್ಲ ಒರೆಸಿದ ಆದಮೇಲೆ ಗಿಡಗಳಿಗೆ ನೀರನ್ನ ಹಾಕ್ತಾ ಇದ್ದೀನಿ. ಯಾಕೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಫಸ್ಟಿಗೆ ನಾನಿಲ್ಲಿ ನೀರನ್ನ ತೊಗೊಂಡು ಬರ್ತಾ ಇದ್ದೀನಿ. ಆದಷ್ಟು ನೀರನ್ನ ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣದಿಂದ ಎಷ್ಟು ನೀರು ಬೇಕೋ ಅಷ್ಟನ್ನು ಮಾತ್ರನೇ ತೊಗೊಂಡು ಬರ್ತಾ ಇದ್ದೀನಿ. ಅದನ್ನು ಕೂಡ ನಾನು ಎರಡು ರೀತಿಯಲ್ಲಿ ಇಲ್ಲಿ ಯುಟಿಲೈಸ್ ಮಾಡ್ಕೊಳ್ತೀನಿ. ಬಾಲ್ಕನಿಯಲ್ಲಿರುವಂಥ ಎಲ್ಲ ಗಿಡಗಳಿಗೂ ಈಗ ನೀರನ್ನ ಹಾಕ್ತಾ ಇದ್ದೀನಿ. ಇಷ್ಟರಲ್ಲೇ ನೆಲ ಎಲ್ಲ ಒರೆಸಿರೋದೆಲ್ಲ ಕೂಡ ಆಗಿರುತ್ತೆ ಈ ಏರಿಯಾದಲ್ಲಿ. ಈಗ ಗಿಡಗಳಿಗೆ ನೀರನ್ನ ಹಾಕ್ತಾ ಇದ್ದೀನಿ. ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಒಂದು ಕ್ಲಾತ್ ಅಥವಾ ಒಂದು ಕಿಚನ್ ವೈಪ್ಸ್ನ ಇಟ್ಕೊಂಡಿರ್ತೀನಿ. ಈಗ ಈ ಒಂದು ಮೈಕ್ರೋಫೈಬರ್ ಕ್ಲಾತ್ನ ಒಂದು ಭಾಗದಲ್ಲಿ ಮಾತ್ರನೇ ನೀರಲ್ಲಿ ಹಿಂಡ್ಕೊಂಡಿದ್ದೀನಿ. ಈ ಬಟ್ಟೆ ಸಹಾಯದಿಂದ ಬಾಲ್ಕನಿಯಲ್ಲಿರುವಂಥ ಕಿಟಕಿಗಳಿರ್ಬೋದು, ರೈಲಿಂಗ್ಸ್ನ ಎಲ್ಲ ಕೂಡ ವೈಪ್ ಮಾಡ್ಕೊಳ್ತಾ ಹೋಗ್ತೀನಿ. ಮನೆ ಸುತ್ತಮುತ್ತ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಸಮ್ಮರ್ ಕೂಡ ಆಗಿರೋದ್ರಿಂದ ತುಂಬ ಧೂಳು ಅನ್ನೋದು ಅಕ್ಯುಮುಲೇಟ್ ಆಗುತ್ತೆ. ಸಮ್ಮರ್ ಆಗಿರೋ ಕಾರಣ ಈ ರೀತಿ ಕೆಲಸಗಳೆಲ್ಲ ಕೂಡ ಬೆಳಗ್ಗೆನೆ ಮಾಡ್ತಾ ಇರ್ತೀನಿ. ಬಟ್ ಈಗ ಸಮ್ಮರ್ ಹಾಲಿಡೇಸ್ ಕೂಡ ಇರೋದ್ರಿಂದ ಮಕ್ಕಳು ಕೂಡ ಮನೆಯಲ್ಲೇ ಇರ್ತಾರೆ. ಕೆಲವೊಂದ್ಸರಿ ಅವರು ಲೇಟಾಗಿ ಎದ್ದೇಳ್ತಾ ಇರ್ತಾರೆ, ಕೆಲವೊಂದ್ಸರಿ ನಾವು ಯಾವ ಟೈಮಿಂಗ್ಸ್ಗೆ ವೇಕಪ್ ಮಾಡ್ತೀವೋ ಅದೇ ಟೈಮ್ಗೆ ಅವರು ಕೂಡ ಎದ್ದೇಳ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಸ್ವಲ್ಪ ವೇರಿಯೇಷನ್ ಅನ್ನೋದು ಆಗುತ್ತೆ ರೊಟೀನ್ ಅನ್ನೋದು. ಬಟ್ ಒಟ್ಟಾರೆ ರೊಟೀನ್ ಅನ್ನೋದು ಕಂಪಲ್ಸರಿಯಾಗಿ ಮಾಡ್ತೀವಿ. ಸ್ವಲ್ಪ ಟೈಮ್ ಆಚೆಚೆ ಹೋಗ್ಬೋದಷ್ಟೇ. ಆಲ್ಮೋಸ್ಟ್ 1 to 2 hours ಲೇಟ್ ಆಗಿರೋದ್ರಿಂದ ತುಂಬ ಬಿಸಿಲಾಗಿದೆ. ಈ ಟೈಮಲ್ಲಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ 11 o'clock ಆಗಿದೆ ಟೈಮು. ಈ ರೀತಿ ಕ್ಲೀನ್ ಮಾಡಬೇಕಾದ್ರೆ ಗ್ಲಾಸ್ ಏರಿಯಾಸ್ ಇರ್ಬೋದು, ಈ ರೀತಿ ಕಟ್ಟೆಗಳೆಲ್ಲ ಏನಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಹೋಗ್ತೀನಿ. ಲೇಟ್ ಆದಾಗ ಈ ರೀತಿ ಎಕ್ಸ್ಟ್ರಾ ಕೆಲಸಗಳನ್ನ ಕೂಡ ಕಂಟಿನ್ಯೂ ಆಗಿ ಮಾಡ್ಕೊಳ್ತಾ ಹೋಗ್ತೀನಿ. ಮಾರ್ನಿಂಗ್ ಆದರೆ ಸ್ವಲ್ಪ ಹರಿಬರಿ ಎಲ್ಲ ಇರುತ್ತೆ, ಬಟ್ ಸ್ವಲ್ಪ ಲೇಟ್ ಆದಾಗ ಈ ರೀತಿ ಎಲ್ಲದನ್ನು ಕೂಡ ಕವರ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ. ಇದೆಲ್ಲದನ್ನು ಕೂಡ ಕ್ಲೀನ್ ಮಾಡ್ಕೊಂಡ್ಮೇಲೇ ಇರೋವಂಥ ಗಿಡಗಳಿಗೆ ನೀರನ್ನ ಹಾಕ್ತಾ ಹೋಗ್ತೀನಿ. ಬಟ್ ಈ ಗಿಡಗಳಿಗೆ ನೆಲ ಎಲ್ಲ ಒರೆಸಿದ ಆದಮೇಲೆ ನೀರನ್ನ ಹಾಕ್ತೀನಿ ಅಂತ ಹೇಳಿದ್ದೆ ಅಲ್ಲ, ಯಾಕೆ ಅನ್ನೋದಾದರೆ ಇಲ್ಲಿ ಇಟ್ಟಿರುವಂಥ ಗಿಡಗಳನ್ನ ಐರನ್ ಸ್ಟ್ಯಾಂಡ್ ಮೇಲೆ ಇಟ್ಟಿರೋದ್ರಿಂದ ನಾನು ಮಾರ್ನಿಂಗ್ ಟೈಮಲ್ಲೇ ನೀರು ಹಾಕಿದ್ರೆ ನೀರೆಲ್ಲ ಕೂಡ ಸ್ಟ್ಯಾಂಡ್ ಕೆಳಗಡೆ ಬಿದ್ದಿರುತ್ತೆ. ನೀರೆಲ್ಲ ಸರಿಯಾಗಿ ಹೊರಗಡೆ ಹೋಗಿಲ್ಲ ಅನ್ನೋದಾದರೆ ನೆಲ ಒರೆಸ್ಬೇಕಾದ್ರೆ ಕೆಲಸದವರು ಸರಿಯಾಗಿ ಒರೆಸೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಸ್ಮಾಲ್ ಟಿಪ್ನ ಫಾಲೋ ಮಾಡ್ತೀನಿ. ಇದರಿಂದ ನನಗೆ ಅಟ್ ಎ ಟೈಮ್ ಎರಡು ಕೆಲಸ ಕೂಡ ಆಗುತ್ತೆ. ಬಾಲ್ಕನಿಗೆ ಗಿಡಗಳಿಗೆ ನೀರು ಹಾಕ್ಬೇಕಾದ್ರೇ ಸೊ ನಾನು ಸುತ್ತಮುತ್ತ ಏರಿಯಾಸ್ನೆಲ್ಲ ಕೂಡ ಡಸ್ಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇರ್ತೀನಿ. ರೈಲಿಂಗ್ಸ್ನೆಲ್ಲ ನೀಟಾಗಿ ಒರೆಸಿದಾದ್ಮೇಲೆ ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಪಳಪಳ ಅಂತ ಹೊಳಿತಾ ಇದೆ, ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ. ತೀರಾ ಜಾಸ್ತಿ ತೇವ ಬಟ್ಟೆಯಿಂದ ಒರೆಸಿದ್ರು ಕೂಡ ಇದ್ರ ಮೇಲೆ ವಾಟರ್ ಮಾರ್ಕ್ಸ್ ಅನ್ನೋದು ಬೀಳುತ್ತೆ. ಸ್ವಲ್ಪ ಡ್ಯಾಂಪ್ ಕ್ಲಾತಿಂದ ಒರೆಸಿದ್ರೆ ಸಾಕಾಗತ್ತೆ. ಇಲ್ಲೇ ಇನ್ನೊಂದು ವಿಂಡೋನ ಕೂಡ ಒರೆಸ್ತಾ ಹೋಗ್ತೀನಿ. ಕೆಲವೊಂದು ಮಿನಿ ಪ್ಲಾಂಟ್ಸ್ ಎಲ್ಲ ಏನಿರುತ್ತೆ ಅದನ್ನ ಕೂಡ ವಿಂಡೋಸಲ್ಲೇ ಇಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಈ ರೀತಿ ಕ್ಲೀನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸ್ಟ್ಯಾಂಡ್ ಏನು ಇಟ್ಟಿದ್ದೀವಿ ಗಿಡಗಳನ್ನ ಇಡೋದಕ್ಕೋಸ್ಕರ, ಅದ್ರ ಪಕ್ಕದಲ್ಲೇ ಇರುವಂಥದ್ದು ಈ ಕಟ್ಟೆ ಮೇಲೆ ಕೂಡ ತುಂಬ ಧೂಳು, ಗಿಡಗಳಿಗೆ ನೀರು ಹಾಕ್ಬೇಕಾದ್ರೆ ಮಣ್ಣೆಲ್ಲ ಕೂಡ ಸಿಡಿತಾ ಇರುತ್ತೆ. ಇದನ್ನ ಪ್ರತಿನಿತ್ಯ ಕೂಡ ಕ್ಲೀನ್ ಮಾಡಲ್ಲ. ಆಗಾಗ ಈ ರೀತಿ ನಾನು ಕೆಲಸಗಳನ್ನ ಲೇಟಾಗಿ ಸ್ಟಾರ್ಟ್ ಮಾಡಿಕೊಂಡಾಗ ಈ ಬಾಲ್ಕನಿನ ಕ್ಲೀನ್ ಮಾಡ್ಕೊಳ್ಬೇಕಾದ್ರೇ ಇದರ ಸುತ್ತಮುತ್ತ ಕೂಡ ವಿಡಿಯೋದಲ್ಲಿ ತೋರಿಸ್ದಂಗೆ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಮಧ್ಯದಲ್ಲಿ ಈ ರೀತಿ ಬಟ್ಟೆ ಕೂಡ ನೀಟಾಗಿ ಹಿಂಡ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ನೋಡ್ತಾ ಇದ್ದೀರಲ್ವಾ ವಾಟರ್ ಸ್ವಲ್ಪ ತುಂಬಾ ಡರ್ಟಿ ಆಗಿದೆ, ಅಂದರೆ ಇದೆಲ್ಲ ಕೂಡ ಧೂಳಿನಿಂದನೇ ವಾಟರ್ ಕಲರ್ ಅನ್ನೋದು ಚೇಂಜ್ ಆಗಿದೆ. ಈ ರೀತಿ ನೀಟಾಗಿ ಒರೆಸಿದ ಆದ್ಮೇಲೆ ಈ ಏರಿಯಾ ನೋಡೋಕ್ಕೂ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ. ನಮ್ಮನೆಯ ಡೀಪ್ ಕ್ಲೀನಿಂಗ್ ಅನ್ನೋದು ತುಂಬಾ ಕಡಿಮೆ. ಆಗಾಗ ನಾನು ಈ ರೀತಿ ಕ್ಲೀನಿಂಗ್ ಕೆಲಸಗಳನ್ನೋದು ನನ್ನ ರೊಟೀನ್ ಪ್ರಕಾರ ಮಾಡ್ಕೊಳ್ಳೋದ್ರಿಂದ ಡೀಪ್ ಕ್ಲೀನಿಂಗ್ ಅನ್ನೋದು ಅವಶ್ಯಕತೆನೇ ಇರಲ್ಲ.
ಈ ರೀತಿ ನಾನು ಕೆಲವೊಂದು ರೊಟೀನ್ಸ್ನ ಫಾಲೋ ಮಾಡೋದ್ರಿಂದ ಹಬ್ಬಗಳ ಕ್ಲೀನಿಂಗ್ ರೊಟೀನ್ಸ್ ಎಲ್ಲ ಏನಿರುತ್ತೆ, ನೆಕ್ಸ್ಟ್ ಬರುವಂಥ ಹಬ್ಬ ಯುಗಾದಿ ಹಬ್ಬ ಆಗಿರೋದ್ರಿಂದ ಯುಗಾದಿ ಕ್ಲೀನಿಂಗ್ ನಂಗೆ ಎಷ್ಟು ಸುಲಭ ಆಗುತ್ತೆ ಅನ್ನೋದನ್ನು ಕೂಡ ಬರುವಂಥ ವೀಡಿಯೋಸಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಈಗ ಈ ಬಕೆಟಲ್ಲಿರುವಂಥ ನೀರನ್ನ ನಾನು ವೇಸ್ಟ್ ಮಾಡ್ದಿರೋ ಗಿಡಗಳಿಗೆ ಹಾಕ್ತೀನಿ. ಮುಂಚೆನೇ ಫ್ರೆಶ್ ಆಗಿರುವಂಥ ವಾಟರ್ನ ತುಳಸಿ ಗಿಡಕ್ಕೆ ಹಾಕಿದ್ದೆ. ಉಳಿದಿರುವಂಥ ನೀರಲ್ಲಿ ಕೆಲವೊಂದು ಕ್ಲೀನಿಂಗ್ಸ್ನ ಮಾಡ್ಕೊಂಡಿದ್ದ ಆದಮೇಲೆ ಈ ಒಂದು ನೀರನ್ನ ಗಿಡಗಳಿಗೆ ಹಾಕ್ತಾ ಇದ್ದೀನಿ. ಕೆಲವೊಂದ್ಸರಿ ವಾಟರ್ ತುಂಬ ಡರ್ಟಿ ಆಗಿದೆ ಅನಿಸಿದ್ರೆ ಆ ನೀರನ್ನ ಚೆಲ್ಬಿಟ್ಟು ಮತ್ತೆ ನಾನು ಟ್ಯಾಪ್ ವಾಟರ್ನ ಇಟ್ಕೊಂಡು ಗಿಡಗಳಿಗೆ ಹಾಕ್ತಾ ಇರ್ತೀನಿ. ಗಿಡಗಳಿಗೆ ನೀರು ಹಾಕಿದ್ಮೇಲೂ ಕೂಡ ಇನ್ನೂ ಎಕ್ಸ್ಟ್ರಾ ವಾಟರ್ ಏನಾದರೂ ಇದ್ದರೆ ಈ ರೀತಿ ಸ್ವಿಂಗ್ ಮೇಲೆ ಹಾಕ್ಬಿಡ್ತೀನಿ. ಒಂದು ವೇಳೆ ಜಾಸ್ತಿ ನೀರಿಲ್ಲ ಅನ್ನೋದಾದರೆ ಜಸ್ಟು ಒಂದು ತೇವ ಆಗಿರುವಂಥ ಬಟ್ಟೆಯಿಂದನೇ ಈ ಒಂದು ಸ್ವಿಂಗ್ನೆಲ್ಲ ಕೂಡ ಒರೆಸ್ಬಿಡ್ತೀನಿ. ಬಾಲ್ಕನಿಯಲ್ಲಿ ಸ್ವಿಂಗ್ ಇರೋದ್ರಿಂದ ಧೂಳೆಲ್ಲ ಕೂಡ ಈ ಒಂದು ಕಲ್ ಮೇಲೆ ಬೀಳ್ತಾ ಇರತ್ತೆ. ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ನೀರೇನಾದರೂ ಇದ್ದರೆ ಆ ಒಂದು ಕಲ್ ಮೇಲೆ ಹಾಕ್ಬಿಡ್ತೀನಿ, ಇಲ್ಲ ಅಂದರೆ ಜಸ್ಟ್ ಬಟ್ಟೆಯಿಂದ ಮಾತ್ರ ಒರೆಸ್ತೀನಿ. ನೆಕ್ಸ್ಟು ಮನೆ ಕೆಲಸದವರು ಒರೆಸ್ಬೇಕಾದ್ರೆ ಗುಡಿಸ್ಬೇಕಾದ್ರೆ ಈ ರೀತಿ ಕಾರ್ನರ್ಸ್ನ ಅವಾಯ್ಡ್ ಮಾಡಿರ್ತಾರೆ. ಸ್ಟ್ಯಾಂಡ್ ಕೆಳಗಡೆ ಕಾರ್ನರ್ ಇರೋದ್ರಿಂದ ವಿಸಿಬಲ್ ಆಗದೆ ಇರ್ಬೋದು ಅಥವಾ ಅದರ ಕೆಳಗಡೆ ಬಗ್ಗಿ ಗುಡಿಸೋಕ್ಕೆ ಆಗದೆ ಇರ್ಬೋದು. ಸೊ ಅಂಥ ಟೈಮಲ್ಲಿ ನಾನು ಉಳಿದಿರುವಂಥ ನೀರನ್ನ ಆ ಕಾರ್ನರ್ಸಲ್ಲಿ ಹಾಕೋದ್ರಿಂದ ಧೂಳೆಲ್ಲ ಕೂಡ ಹೊರಗಡೆ ಬಂದ್ಬಿಡುತ್ತೆ. ಕ್ಲೀನಿಂಗ್ ಎಲ್ಲ ಮುಗ್ದಿದ್ದಾಗಿದೆ, ಬಾಲ್ಕನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಬ್ಸರ್ವ್ ಮಾಡಿ. ಈ ಒಂದು ಬಾಲ್ಕನಿ ಕ್ಲೀನಿಂಗ್ ಎಲ್ಲ ಕೂಡ ಮುಗ್ದಿದೆ. ಈಗ ಇದಕ್ಕೆ ಸಂಬಂಧಪಟ್ಟಂತ ಡೋರ್ಸ್ ಎಲ್ಲ ಏನಿರುತ್ತೆ ಇದನ್ನ ಪೂರ್ತಿಯಾಗಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಸಮ್ಮರ್ ಅಲ್ಲಿ ತುಂಬಾ ಧೂಳು ಜಾಸ್ತಿ ಬರೋದ್ರಿಂದ ಒನ್ಸ್ ಈ ರೀತಿ ಕ್ಲೀನಿಂಗ್ ಎಲ್ಲ ಮುಗೀತು ಅನ್ಸಿದ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ ಸಂಬಂಧಪಟ್ಟಂತ ಡೋರ್ಸ್ನೆಲ್ಲ ಕೂಡ ನೀಟಾಗಿ ಕ್ಲೋಸ್ ಮಾಡ್ಬಿಡ್ತೀನಿ. ಈಗ ನಾನು ಕ್ಲೀನಿಂಗ್ಗೆ ಯೂಸ್ ಮಾಡಿರುವಂತಹ ಕ್ಲಾತ್ಸ್ನ ಮತ್ತೆ ಬಕೆಟ್ ಅಲ್ಲಿ ವಾಟರ್ನೆಲ್ಲ ತುಂಬಿಸ್ಕೊಂಡಿದ್ದೆ ಅಲ್ವಾ, ಆ ಬಕೆಟ್ನೆಲ್ಲ ಕೂಡ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮಣ್ಣೆಲ್ಲ ಕೂಡ ಇರೋದ್ರಿಂದ ಅದನ್ನ ಒಂದ್ಸರಿ ಕ್ಲೀನ್ ಮಾಡಿ ಇಟ್ಬಿಟ್ರೆ ಬೇಗನೆ ಮುಗಿಯುತ್ತೆ. ಒಂದ್ ವೇಳೆ ಸೈಡ್ಗೆ ಇಟ್ಬಿಟ್ವಿ ಅಂದ್ರೆ ತುಂಬಾ ಟೈಮ್ ಟೇಕಿಂಗ್ ಮತ್ತೆ ಕ್ಲೀನ್ ಮಾಡೋದಕ್ಕೋಸ್ಕರ. ಈಗ ಬೆಡ್ರೂಮ್ಸ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಪ್ರತಿನಿತ್ಯ ಕ್ಲೀನ್ ಮಾಡ್ತೀನ ಅಂದ್ರೆ ಯೆಸ್, ಈಗ ನಾನು ತೋರಿಸುವಂತಹ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿಕೊಂಡು ಸಿಂಪಲ್ ಆಗಿರುವಂಥ ಡಸ್ಟಿಂಗ್ ಅನ್ನೋದು ಪ್ರತಿನಿತ್ಯ ಕೂಡ ಮಾಡ್ಕೊಳ್ತೀನಿ. ಬೆಳಗ್ಗೆ ಟೈಮೇ ಎಲ್ಲ ವಿಂಡೋಸ್ನ ಕೂಡ ಓಪನ್ ಮಾಡಿ ಇಟ್ಟಿರ್ತೀನಿ. ಈಗ ನೆಲ ಎಲ್ಲ ಕೂಡ ಒರೆಸಿದ ಆದಮೇಲೆ ಈ ರೀತಿ ವಿಂಡೋಸ್ನೆಲ್ಲ ಒಂದ್ಸರಿ ವೈಪ್ ಮಾಡಿಬಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಡ್ತೀನಿ. ಎಲ್ಲ ರೂಮಲ್ಲೂ ಕೂಡ ಎರಡೆರಡು ಕಿಟಕಿ ಇರೋ ರೀತಿಯಲ್ಲಿ ನೋಡ್ಕೊಂಡಿದ್ದೀವಿ. ಒಂದು ಕಿಟಕಿನ ಕ್ಲೋಸ್ ಮಾಡಿದ್ರು ಕೂಡ ಇನ್ನೊಂದು ಕಿಟಕಿ ಓಪನ್ ಇಟ್ಟಿರ್ತೀವಿ. ಅಂದರೆ ಯಾವ ಕಿಟಕಿಗೆ ಜಾಸ್ತಿ ಬಿಸಿಲು ಬಂದು ಬೀಳ್ತಾ ಇರುತ್ತೋ ಆ ಒಂದು ಕಿಟಕಿನ ಕ್ಲೋಸ್ ಮಾಡಿರ್ತೀವಿ. ನೆಕ್ಸ್ಟ್ ಇನ್ನೊಂದು ಕಿಟಕಿ ಏನಿರುತ್ತೆ ಅದನ್ನು ಓಪನ್ ಮಾಡಿರ್ತೀವಿ. ಒಂದು ವೇಳೆ ಎರಡು ಕಿಟಕಿಯಲ್ಲಿ ಕೂಡ ಬಿಸಿಲು ಬೀಳುತ್ತೆ ಒಂದೇ ಟೈಮಲ್ಲಿ ಅನ್ನೋದಾದರೆ, ಸಾಮಾನ್ಯವಾಗಿ ಆ ರೀತಿ ಆಗಲ್ಲ, ಬಟ್ ಒಂದು ವೇಳೆ ಏನಾದರೂ ಆ ರೀತಿ ಆಗುತ್ತೆ, ಸ್ವಲ್ಪ ಹಬೆ ಹ್ಯುಮಿಡಿಟಿ ಎಲ್ಲ ಜಾಸ್ತಿ ಇದೆ ಅನ್ನೋದಾದರೆ ಎರಡು ಕಿಟಕಿಗಳಿಗೆ ಕರ್ಟನ್ ಏನಿರುತ್ತೆ ಅದನ್ನು ಕವರ್ ಮಾಡಿಬಿಡ್ತೀವಿ. ಈಗ ನೆಕ್ಸ್ಟ್ ಇನ್ನೊಂದು ಸೈಡ್ ಇರುವಂಥ ಕಿಟಕಿನ ಕೂಡ ನಾನು ಇದೇ ರೀತಿಯೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದನೇ ಮನೆ ಎನಿ ಟೈಮ್ ನೀಟಾಗಿರುತ್ತೆ. ಅದ್ರ ಜೊತೆಗೆ ಡೀಪ್ ಕ್ಲೀನಿಂಗ್ ಅನ್ನೋದು ಅವಶ್ಯಕತೆ ಇರಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವ್ರು ಮಾಡುವಂಥ ಕೆಲಸದ ಮೇಲೆ ಅವ್ರದೇ ಆದಂತಹ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರುತ್ತೆ. ನಾನು ಮಾಡುವಂತಹ ಹೋಮ್ ಮೇಕಿಂಗ್ ಥಿಂಗ್ಸಲ್ಲಿ ಈ ರೀತಿ ಜಸ್ಟ್ ಒಂದು 10-15 ನಿಮಿಷದಲ್ಲೇ ಮಾಡ್ಕೊಳ್ಳೋಂಥ ಕೆಲಸಗಳು ಇವು. ಈ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ನನಗೆ ತುಂಬಾ ಸ್ಯಾಟಿಸ್ಫೈ ಅನ್ನೋದು ಆಗುತ್ತೆ. ಹೋಲ್ ಡೇ ಕ್ಲೀನ್ ಆಗಿರುವಂಥ ಮನೇನ ತುಂಬಾ ಎಂಜಾಯ್ ಮಾಡ್ಬೋದು. ಆ ಒಂದು ಫೀಲಿಂಗ್ ಜಸ್ಟು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರೋರ್ಗೆ ಮಾತ್ರನೇ ಗೊತ್ತಾಗುತ್ತೆ. ಒನ್ಸ್ ನೀವು ಹಬ್ಬಗಳ ಟೈಮಲ್ಲೆಲ್ಲ ಕೂಡ ಡೀಪ್ ಕ್ಲೀನ್ ಮಾಡ್ತಾ ಇರ್ತೀರಲ್ವ, ಆ ಟೈಮಲ್ಲಿ ನಿಮ್ಮ ಮೈಂಡ್ ಯಾವ ರೀತಿ ಫ್ರೆಶ್ ಆಗಿರುತ್ತೆ, ಮನೆಯೆಲ್ಲ ಕೂಡ ಒಂದು ರೀತಿ ನೀಟಾಗಿರುತ್ತೆ, ಆಗಾಗ ಪದೇ ಪದೇ ಹೋಗಿ ಚೆಕ್ ಮಾಡ್ತಾನೇ ಇರ್ತೀರಲ್ವ. ಸೊ ಅದೇ ರೀತಿಯೇ ಈ ರೀತಿ ಕೆಲವೊಂದು ಕ್ಲೀನಿಂಗ್ ರೊಟೀನ್ಸ್ನ ನಾನು ಫಾಲೋ ಮಾಡೋದ್ರಿಂದ ನನಗೆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬಾ ಇರುತ್ತೆ. ಅದ್ರ ಜೊತೆಗೆ ಪಾಸಿಟಿವ್ ಎನರ್ಜಿ ಕೂಡ ಸ್ಪ್ರೆಡ್ ಆಗುತ್ತೆ. ಯಾವ ಮನೆ ನೀಟಾಗಿರುತ್ತೋ ಆ ಮನೆಯಲ್ಲಿ ತುಂಬ ಪಾಸಿಟಿವ್ ವೈಬ್ರೇಷನ್ಸ್ ಅನ್ನೋದು ಇರುತ್ತೆ. ನೆಕ್ಸ್ಟು ಕೆಲವೊಂದು ಇಂಡೋರ್ ಪ್ಲಾಂಟ್ಸ್ನ ನಾನು ಮನೆಯಲ್ಲಿ ಎಲ್ಲ ಕಡೆ ಕೂಡ ಇಟ್ಕೊಳ್ತಾ ಇದ್ದೀನಿ. ನಮ್ಮ ಚಾನಲ್ನಲ್ಲಿ ತುಂಬ ಜನ ನಮ್ಮ ಮನೆಯಲ್ಲಿರುವಂಥ ಇಂಡೋರ್ ಪ್ಲಾಂಟ್ಸ್ಗೆ ಫ್ಯಾನ್ಸ್ ಕೂಡ ಇದ್ದೀರಾ. ಕೆಲವೊಂದು ಪ್ಲಾಂಟ್ಸ್ನ ನಾನು ವಾಟರಲ್ಲಿ ಬೆಳೆಸ್ತೀನಿ, ಕೆಲವೊಂದು ಮಣ್ಣಲ್ಲಿ ಬೆಳೆಸ್ತಾ ಇರ್ತೀನಿ. ಇದೆಲ್ಲ ಕೂಡ ನರ್ಸರಿಯಿಂದ ತಂದಿರೋದಂಥದ್ದೇನಿಲ್ಲ. ಮನೆಯಲ್ಲಿ ಜಸ್ಟ್ ಒಂದು ಗಿಡದಿಂದನೇ ತುಂಬ ಗಿಡಗಳನ್ನ ಈ ರೀತಿ ಪ್ರೊಪಗೇಟ್ ಮಾಡ್ಬೋದು. ಈ ರೂಮಲ್ಲೂ ಕೂಡ ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಕೆಲವೊಂದು ರೂಮ್ಸಲ್ಲಿ ಗಿಡಗಳು ಚೆನ್ನಾಗಿ ಬೆಳೆಯಲ್ಲ, ಅದರ ಬಗ್ಗೆ ಇದೇ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದಿರಾ, ಕೊನೆವರೆಗೂ ನೋಡ್ತಾ ಹೋಗಿ. ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವ, ಈ ಎರಡು ಪ್ಲಾಂಟ್ಸ್ ಕೂಡ ಮನೆಯಲ್ಲೇ ಪ್ರೊಪಗೇಟ್ ಮಾಡಿರೋವಂಥದ್ದು, ನೋಡೋಕ್ಕೆ ತುಂಬ ಸುಂದರವಾಗಿ ಬುಷಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ಇಷ್ಟ ಆದರೆ ಲೈಕ್ ಮಾಡಿ. ಇದು ಸ್ಟಡಿ ಡೆಸ್ಕ್ ಏರಿಯಾ ಅಂತಲೇ ಹೇಳ್ಬೋದು. ಯೂಟ್ಯೂಬ್ಗೆ ಮಾಡುವಂಥ ವೀಡಿಯೋಸ್ ಇರ್ಬೋದು, ಅದಕ್ಕೆ ಬೇಕಾಗಿರುವಂಥ ಕಂಟೆಂಟ್ನ ನಾನು ಕ್ರಿಯೇಟ್ ಮಾಡ್ಕೊಳ್ಬೇಕಾದ್ರೆ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡಿರ್ತೀನಿ. ಯೂಟ್ಯೂಬ್ಗೆ ಸಂಬಂಧಪಟ್ಟಂತಹ ಆಫೀಸ್ ವರ್ಕ್ ಎಲ್ಲ ಕೂಡ ನಾನು ಇದೇ ಒಂದು ಸ್ಟಡಿ ಟೇಬಲ್ ಮೇಲೆ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ನನಗೆ ಇಷ್ಟ ಆಗಿರುವಂಥ ಇಂಡೋರ್ ಪ್ಲಾಂಟ್ಸ್ನ ಇಲ್ಲಿ ಇಟ್ಕೊಳ್ತಾ ಇದ್ದೀನಿ.
ಈ ಒಂದು ವಿಂಡೋ ಎನಿ ಟೈಮ್ ಓಪನ್ ಇರೋದ್ರಿಂದ ಧೂಳು ಅನ್ನೋದು ಜಾಸ್ತಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಕೆಲವೊಂದು ಬುಕ್ಸ್ ಇರ್ಬೋದು, ಪೆನ್ಸ್ ಇರ್ಬೋದು, ಎಲ್ಲದನ್ನ ಕೂಡ ನಾನು ಡ್ರಾಸ್ ಅಲ್ಲಿ ಇಟ್ಬಿಟ್ಟು ಉಳಿದಿರುವಂತ ಜಸ್ಟ್ ಇಂಡೋರ್ ಪ್ಲಾಂಟ್ಸ್ನ ಮಾತ್ರನೇ ಅಲ್ಲಿ ಇಟ್ಕೊಂಡಿದ್ದೀನಿ. ಎಷ್ಟು ಮಿನಿಮಲ್ ಅಷ್ಟಾಗಿದ್ರೆ ಅಷ್ಟೇ ಕ್ಲೀನಿಂಗ್ ಕೂಡ ತುಂಬಾ ಈಸಿ ಆಗುತ್ತೆ, ನೋಡೋಕ್ಕೂ ಕೂಡ ಪ್ಲೇಸ್ ನೀಟ್ ಅಂಡ್ ಪ್ಲೆಸೆಂಟ್ ಆಗಿ ಕಾಣಿಸುತ್ತೆ. ಈ ಚೇರ್ ಮೇಲೆ ಇರೋಂಥದ್ದನ್ನೆಲ್ಲ ಕೂಡ ಒಂದ್ಸರಿ ತೆಗೆದು ಚೇರ್ ಸುತ್ತಮುತ್ತ ಕೂಡ ಒಂದ್ಸರಿ ವೈಪ್ ಮಾಡ್ಕೊಳ್ತೀನಿ. ಈ ಏರಿಯಾನ ನೀಟಾಗಿ ಆರ್ಗನೈಸ್ ಮಾಡಿದಾದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಆರ್ಗನೈಸೇಷನ್ ಇನ್ ದ ಸೆನ್ಸ್ ಜಸ್ಟ್ ಕ್ಲೀನ್ ಮಾಡಿದಾದ್ಮೇಲೆ ಅಷ್ಟೇ. ಈ ರೀತಿ ಪ್ಲೆಸೆಂಟ್ ಆಗಿರುವಂತಹ ಸ್ಟಡಿ ಟೇಬಲ್ ಇದ್ರೆ ಇದ್ರ ಮುಂದೆ ಕೂತ್ಕೊಂಡು ಏನಾದ್ರು ಕೆಲಸ ಮಾಡ್ಬೇಕು ಅಂತ ಅನಿಸ್ತಾ ಇರುತ್ತೆ. ಆದಷ್ಟು ಈ ಏರಿಯಾನ ಈ ರೀತಿ ನೀಟಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತೀನಿ. ಪ್ರತಿನಿತ್ಯ ಕೂಡ ಒಂದ್ಸರಿ ವೈಪ್ ಮಾಡ್ತಾನೆ ಇರ್ತೀನಿ. ಈ ಲುಕ್ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅನ್ಸಿದ್ರೆ ಇಲ್ಲಿ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ರೂಮ್ ಅಲ್ಲಿ ಕೆಲವೊಂದು ಡಸ್ಟಿಂಗ್ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಡಸ್ಟಿಂಗ್ ಜೊತೆಗೇನೆ ಬೆಡ್ಶೀಟ್ ಚೇಂಜಿಂಗ್ ಕೂಡ ಮಾಡ್ತಾ ಇದ್ದೀನಿ. ವಾರಕ್ಕೆ ಒಂದರಿಂದ ಎರಡು ಬಾರಿ ಬೆಡ್ಶೀಟ್ ಚೇಂಜ್ನ ಮಾಡ್ಕೊಳ್ತಾ ಇರ್ತೀನಿ. ಬೆಡ್ಶೀಟ್ಸ್ ಇರ್ಬೋದು, ಬೆಡ್ ಸ್ಪ್ರೆಡ್ಸ್ ಇರ್ಬೋದು. ಇಲ್ಲಿ ನಾನು ತೋರಿಸಿರುವಂತಹ ಬೆಡ್ಶೀಟ್ಸು ಬೆಡ್ ಸ್ಪ್ರೆಡ್ಸ್ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಒಂದ್ಸರಿ ಚೆಕ್ ಮಾಡ್ಬೋದು. ಆಲ್ರೆಡಿ ಕೆಳಗಡೆ ಫ್ಲೋರ್ ಎಲ್ಲ ಕೂಡ ಒರೆಸಿರೋದ್ರಿಂದ ಇದ್ರ ಮೇಲಿರುವಂಥ ಧೂಳನ್ನೆಲ್ಲ ಕೂಡ ನಾನು ಉದುರಿಸ್ತೀರಾ. ಜಸ್ಟ್ ವಿಡಿಯೋದಲ್ಲಿ ತೋರಿಸ್ದಂಗೆ ಬೆಡ್ಶೀಟ್ ಸಮೇತನೇ ಬೆಡ್ ಸ್ಪ್ರೆಡ್ಸ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಡಸ್ಟಿಂಗ್ ಎಲ್ಲ ಮಾಡ್ತಾ ಹೋದ್ರೆ ಆ ಡಸ್ಟ್ ಮತ್ತೆ ಫ್ಲೋರ್ ಮೇಲೆಲ್ಲ ಬೀಳ್ತಾ ಇರುತ್ತೆ. ಆಗಲೇ ಹೇಳ್ದಂಗೆ ಸೊ ಈ ಒಂದು ರೊಟ್ಟಿನ ನಾನು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂದರೆ ಜಸ್ಟ್ ಫ್ಲೋರ್ ಎಲ್ಲಾನು ಮೇಡ್ ಬಂದು ಕ್ಲೀನ್ ಮಾಡೋದಕ್ಕಿಂತ ಮುಂಚೆನೆ ಈ ರೀತಿ ಕೆಲಸಗಳೆಲ್ಲ ಕೂಡ ಮಾಡ್ಕೊಳ್ತಾ ಇರ್ತೀನಿ. ಪ್ರತಿನಿತ್ಯ ಕೂಡ ವಾಷಿಂಗ್ ಮಿಷಿನ್ಗೆ ಒಂದು ಲೋಡ್ ಬಟನ್ನ ಹಾಕ್ತಾ ಇರ್ತೀನಿ. ಇವತ್ತು ಬೆಡ್ಶೀಟ್ಸ್ನೆಲ್ಲ ಕೂಡ ವಾಶ್ ಮಾಡ್ತಾ ಇರೋದ್ರಿಂದ ಆಲ್ರೆಡಿ ಮಾರ್ನಿಂಗ್ ಒಂದು ಲೋಡ್ ಹಾಕಿದ್ದೆ. ನೆಕ್ಸ್ಟು ಇನ್ನೊಂದು ಬೆಡ್ಶೀಟ್ನ ಈಗ ನಾನು ಹಾಕ್ಕೊಳ್ತಾ ಇದ್ದೀನಿ. ಬೆಡ್ಶೀಟ್ನ ಹಾಕಬೇಕಾದ್ರೆ ಆಗಲೇ ತೋರಿಸ್ದೆ ಅಲ್ವಾ, ಜಸ್ಟ್ ಎಲ್ಲದನ್ನ ಕೂಡ ಉದುರಿಸಿ ಉದುರಿಸಿ ಹಾಕ್ಕೊಳ್ಬೇಕಾಗತ್ತೆ. ಯಾಕಂದರೆ ಅದರಲ್ಲಿ ಕೂಡ ಧೂಳು ಮತ್ತು ಕೂದಲೆಲ್ಲ ಕೂಡ ಇರುತ್ತೆ. ಆದಷ್ಟು ಬೆಡ್ಶೀಟ್ಸ್ನ ಬೆಡ್ ಸ್ಪ್ರೆಡ್ಸ್ನ ಆಗಾಗ ಕ್ಲೀನ್ ಮಾಡ್ತಾ ಇರಿ. ಅದರ್ವೈಸ್ ಇದರಿಂದ ಕೂಡ ಸ್ಕಿನ್ ರ್ಯಾಷಸ್ ಇರ್ಬೋದು, ಸ್ಕಿನ್ ಪ್ರಾಬ್ಲಮ್ಸ್, ಏರ್ ಪ್ರಾಬ್ಲಮ್ಸ್ ಎಲ್ಲ ಕೂಡ ಬರ್ತಾ ಇರುತ್ತೆ. ಬೆಳಗ್ಗೆನೆ ಮಿಷಿನ್ಗೆ ಹಾಕಿರುವಂಥ ಬೆಡ್ಶೀಟ್ನ ಒಣಗಾಕಕ್ಕೆ ಬಂದಿದ್ದೀನಿ. ಈ ಟೈಮಲ್ಲೇ ಹಿಂದಿನ ದಿನ ಸಾಯಂಕಾಲ ಒಣಗಾಕಿರುವಂಥ ಬಟ್ಟೆಗಳನ್ನ ಕೂಡ ತೆಗಿತಾ ಇದ್ದೀನಿ. ಪದೇ ಪದೇ ಮೇಲೆ ಅತ್ತ ಇಳಿಯೋ ಬದಲಾಗಿ ಈ ರೀತಿ ಬಟ್ಟೆಗಳನ್ನ ಒಣಗಾಕಬೇಕಾದ್ರೆ ಅಥವಾ ವಾಶ್ಗೆ ಹಾಕಬೇಕಾದ್ರೆ ಕೆಲವೊಂದು ರೊಟೀನ್ಸ್ನ ಫಾಲೋ ಮಾಡೋದಾದರೆ ನಾವು ಜಾಸ್ತಿ ಸರಿ ಮೇಲೆ ಕೆಳಗಡೆ ಹತ್ತಿ ಇಳಿಯೋ ಅವಶ್ಯಕತೆ ಇರಲ್ಲ. ಆಲ್ಮೋಸ್ಟ್ ನಾನು ಪ್ರತಿ ಸಲ ಕೂಡ ಇದೇ ರೊಟೀನ್ನ ಫಾಲೋ ಮಾಡ್ತಾ ಇರ್ತೀನಿ. ಬೆಳಗ್ಗೆನೆ ಗಿಡಗಳಿಗೆ ನೀರು ಹಾಕೋಕ್ಕೆ ಬರಬೇಕಾದ್ರೇ ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕಿರ್ತೀನಿ. ನೆಕ್ಸ್ಟ್ ಆಲ್ಮೋಸ್ಟ್ 10:00 ಆ ಟೈಮಲ್ಲಿ ಬಟ್ಟೆಗಳನ್ನ ಒಣಗಾಕಕ್ಕೆ ಬರ್ತೀನಿ. ಅದೇ ಟೈಮಲ್ಲೇ ಹಿಂದಿನ ದಿವಸ ಏನಾದರೂ ಬಟ್ಟೆಗಳನ್ನ ಒಣಗಾಕಿದ್ರೆ ಅದನ್ನ ಕೂಡ ತೆಗಿತಾ ಇರ್ತೀನಿ. ನೆಕ್ಸ್ಟು ಗಿಡಗಳು ಬೆಳೆಸುವಂಥವ್ರಿಗೆ ಒಂದು ಟಿಪ್, ಆದಷ್ಟು ಸೊಪ್ಪುಗಳನ್ನೆಲ್ಲ ಬೆಳಿಬೇಕಾದ್ರೆ ಈ ಟೈಮಲ್ಲೇ ಹಾಕಿ. ಯಾವುದೇ ರೀತಿ ರೋಗಗಳೆಲ್ಲ ಬರ್ದಿರ ಸೊಪ್ಪು ಚೆನ್ನಾಗಿ ಬೆಳೆಯುತ್ತೆ, ಅಂದರೆ ಬೀಜ ಚೆನ್ನಾಗಿರ್ಬೇಕಷ್ಟೇ. ಈ ಬಟ್ಟೆಗಳನ್ನೆಲ್ಲ ಕೂಡ ಫೋಲ್ಡ್ ಮಾಡೋದಕ್ಕೋಸ್ಕರ ಒಂದು ರೂಮಲ್ಲೇ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲೇ ನಾನು ರೊಟೀನ ಲೇಟಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ನ್ಯಾಕ್ಸ್ ಟೈಮ್, ಮಕ್ಕಳು ಮನೆಯಲ್ಲೇ ಇರೋದ್ರಿಂದ ಸೊ ಆಗಾಗ ಈ ರೀತಿ ಫ್ರೂಟ್ಸ್ನೆಲ್ಲ ಕೂಡ ಕೊಡ್ತಾ ಇರ್ತೀನಿ. ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋನ ಕಟ್ ಮಾಡ್ತಾ ಇದ್ದೀನಿ. ಪ್ರತಿ ಸಲ ಕೂಡ ಅಷ್ಟೇ ಸೀಸನ್ಗೆ ತಕ್ಕಂಥ ಫ್ರೂಟ್ಸ್ನೇ ತೊಗೊಂಡು ಬರೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಮಕ್ಕಳು ಮನೆಯಲ್ಲಿದ್ದರೆ ಪ್ರತಿ ಸಲ ಕೂಡ ನಮ್ಮ ಕೆಲಸ ಮಧ್ಯ ಮಧ್ಯದಲ್ಲಿ ಸ್ಟಾಪ್ ಆಗ್ತಾನೆ ಇರುತ್ತೆ ಅಲ್ವಾ. ಸೊ ಕಮಿಂಗ್ ಬ್ಯಾಕ್ ಟು ರೊಟೀನ್, ಈ ರೂಮಲ್ಲಿ ಬೆಡ್ಶೀಟ್ಸ್ನೆಲ್ಲ ಕೂಡ ವಾಶ್ಗೆ ಹಾಕಿದ್ಮೇಲೆ ಒಂದು ಸಿಂಪಲ್ ಡಸ್ಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಪ್ರತಿನಿತ್ಯ ಕೂಡ ಇದೇ ರೀತಿ ಮಾಡ್ಕೊಳ್ತಾ ಇರ್ತೀನಿ. ಇಲ್ಲಿ ಒಂದು ಡಿಸ್ಕಷನ್ ಕೂಡ ಆಗ್ತಾ ಇದೆ. ಸೊ ನನಗೆ ಇಲ್ಲಿರುವಂಥ ಟಾಯ್ಸ್ ಎಲ್ಲ ಕೂಡ ಬೇಕು ಅಂತ ಮಕ್ಕಳು ಕೇಳಬೇಕಾದ್ರೆ ಫಸ್ಟು ಅವರು ತೆಗೆದಿಟ್ಕೊಂಡಿರ್ತಾರಲ್ವ ಆಟ ಆಡೋಕ್ಕೆ, ಆ ಟಾಯ್ಸ್ನೆಲ್ಲ ಕೂಡ ನೀಟಾಗಿ ಈ ಪ್ಲೇಸಲ್ಲಿ ಆರ್ಗನೈಸ್ ಮಾಡಿದಾದಮೇಲೆ ಹೊಸ ಟಾಯ್ಸ್ನ ತೊಗೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ಬೆಡ್ಶೀಟ್ನೆಲ್ಲ ಕೂಡ ಹಾಕಿದ್ದಾಗಿದೆ. ನಾನು ಬೆಡ್ಶೀಟ್ನ ಯಾವ ರೀತಿ ಹಾಕ್ತೀನಿ ಅನ್ನೋದು ಕೂಡ ತುಂಬ ವಿಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಇಲ್ಲಿ ಹಾಕಿರುವಂಥ ಬೆಡ್ಶೀಟ್ ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಸಂಬಂಧಪಟ್ಟಂಥ ಲಿಂಕ್ಸ್ನ ಕೂಡ ಪ್ರೊವೈಡ್ ಮಾಡ್ತೀನಿ. ಇಲ್ಲೂ ಕೂಡ ಒಂದು ಸ್ಟಡಿ ಯೂನಿಟ್ ಇದೆ. ಮಕ್ಕಳ ಮನೆಯಲ್ಲೇ ಇರೋದ್ರಿಂದ ಅವ್ರ ಬುಕ್ಸ್ ಎಲ್ಲ ಕೂಡ ಈ ಒಂದು ಸ್ಟಡಿ ಯೂನಿಟಲ್ಲೇ ಡಂಪ್ ಆಗಿರುತ್ತೆ. ಅದೆಲ್ಲದೂ ಕೂಡ ಅದರ ಪ್ಲೇಸಲ್ಲಿ ಇಟ್ಬಿಟ್ಟು ಅಲ್ಲೂ ಕೂಡ ಒಂದ್ಸರಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಮನೆ ಸದಾ ನೀಟ್ ಆ್ಯಂಡ್ ಕ್ಲೀನ್ ಆಗಿರೋದಕ್ಕೋಸ್ಕರ ನಾನು ಫಾಲೋ ಮಾಡೋವಂಥ ರೊಟೀನ್ ಅನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಲ್ವಾ. ಎವ್ರಿ ಡೇ ನನ್ನ ರೊಟೀನ್ ಅಂತಲೇ ಹೇಳ್ಬೋದು. ಜಸ್ಟ್ ಆಗಾಗ ಮಿಸ್ ಆಗುತ್ತೆ ಹೊರತು ಪ್ರತಿನಿತ್ಯ ಕೂಡ ನನ್ನ ರೊಟೀನ್ ಅನ್ನೋದು ಇದೇ ರೀತಿಯೇ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋವಂಥ ಎಲ್ಲ ಕ್ಲೀನಿಂಗ್ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಹೋಲ್ ಡೇ ಹಿಡಿಸುತ್ತೆ ಅಂತ ನೀವು ಅಂದ್ಕೊಳ್ಬೋದು. ಬಟ್ ಮನೆ ದೊಡ್ಡದಾಗಿರೋದ್ರಿಂದ ಕೇವಲ 20 ನಿಮಿಷದೊಳಗಡೆ ಈ ರೀತಿ ಕ್ಲೀನಿಂಗ್ಸ್ ಎಲ್ಲ ಕೂಡ ಮುಗ್ದೋಗುತ್ತೆ. ಅದು ಕೂಡ ನಾನು ಕೆಲವೊಂದು ಕ್ಲೀನಿಂಗ್ಸ್ನ ಸ್ಮಾರ್ಟಾಗಿ ಕೆಲಸದವ್ರು ಇರಬೇಕಾದ್ರೇ ಮಾಡ್ಕೊಳ್ಳೋದ್ರಿಂದ
ಅಷ್ಟು ಟೈಮು ಕೂಡ ಇಡ್ಸಲ್ಲ. ಕೆಲವೊಂದ್ಸರಿ 5-15 ನಿಮಿಷದೊಳಗಡೆ ಈ ರೀತಿ ಕ್ಲೀನಿಂಗ್ ಕೆಲಸಗಳೆಲ್ಲ ಕೂಡ ಮುಗ್ದೋಗುತ್ತೆ. ನಿಮಗೆ ನಾನು ಕೆಲಸದವ್ರು ಇರಬೇಕಾದ್ರೆ ಯಾವ ರೀತಿ ಕ್ಲೀನಿಂಗ್ಸ್ನ ಮಾಡ್ಕೊಳ್ತೀನಿ ಅಂತ ಗೊತ್ತಾಗಬೇಕು ಅನ್ನೋದಾದ್ರೆ ಲಾಸ್ಟ್ ವಿಡಿಯೋನ ಚೆಕ್ ಮಾಡಿ, ಆಗಲೇ ಹೇಳ್ದಂಗೆ ಅದರ ಕಂಟಿನ್ಯೂಷನ್ ಈ ವಿಡಿಯೋ. ಕೆಲವೊಂದು ಟಾಯ್ಸ್ನ ಮಕ್ಕಳು ಎಲ್ಲಿ ಆರ್ಗನೈಸ್ ಮಾಡಬೇಕು ಅಂತ ಗೊತ್ತಾಗಿರಲ್ಲ, ಸೊ ಅದಕ್ಕೋಸ್ಕರ ಈ ರೀತಿ ಒಂದು ಕಾರ್ಬೋರ್ಡ್ ಬಾಕ್ಸ್ನ ಇಟ್ಟಿರ್ತೀನಿ. ಅವ್ರು ಎಲ್ಲಿಡಬೇಕು ಕೆಲವೊಂದು ಬುಕ್ಸು ಟಾಯ್ಸ್ ಅನ್ನೋದು ಗೊತ್ತಾಗಲ್ಲ ಅನ್ನೋದಾದರೆ ಆ ಒಂದು ಕಾರ್ಬೋರ್ಡ್ ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತಾರೆ. ಈ ರೂಮಲ್ಲಿರುವಂಥ 2 ಕಿಟಕಿಗಳನ್ನ ಕೂಡ ಈ ರೀತಿ ಡಸ್ಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಒರೆಸ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಈಗಾಗಲೇ ವಿಡಿಯೋ ಲೆಂತಿ ಆಗಿರೋದ್ರಿಂದ ನಾನು ಇಲ್ಲಿ ಆದಷ್ಟು ಸ್ಕಿಪ್ ಮಾಡಿನೇ ಶೇರ್ ಮಾಡ್ತಾ ಇದ್ದೀನಿ. 2 ಕಡೆ ಇರುವಂಥ ಕಿಟಕಿಗಳನ್ನ ಕೂಡ ನೀಟಾಗಿ ವೈಪ್ ಮಾಡಿದ ಆದಮೇಲೆ ಕರ್ಟನ್ಸ್ನ ಕವರ್ ಮಾಡ್ತಾ ಇದ್ದೀನಿ. ತುಂಬಾ ಧೂಳು ಜೊತೆಗೆ ಬಿಸಿಲು ಕೂಡ ಜಾಸ್ತಿ ಇರೋದ್ರಿಂದ ಸೊ ಆದಷ್ಟು ತಣ್ಣಗಿರಲಿ ಅನ್ನೋದ್ರಿಂದ ಈ ರೀತಿ ಕರ್ಟನ್ಸ್ನ ಕವರ್ ಮಾಡ್ತಾ ಇದ್ದೀನಿ. ಈ ಒಂದು ರೂಮ್ ಲುಕ್ ಬಂದು ಈ ರೀತಿಯಾಗಿ ಇದೆ. ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲ ಥರದ ಕ್ಲೀನಿಂಗ್ಗೋಸ್ಕರ ಯೂಸ್ ಮಾಡಿರುವಂಥ ಈ ಒಂದು ಕ್ಲಾತ್ನ ಕೂಡ ಒಂದ್ಸರಿ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ವಾಶ್ ಮಾಡಿಬಿಟ್ಟು ಇದಕ್ಕೆ ಈ ಏರಿಯಾಗೆ ಸಂಬಂಧಪಟ್ಟಿರುವಂಥ ಬಾಲ್ಕನಿ ಏನಿರುತ್ತೆ ಆ ಒಂದು ಬಾಲ್ಕನಿಯಲ್ಲಿ ಒಣಗಾಕ್ಬಿಡ್ತೀನಿ. ರೈಲಿಂಗ್ಸ್ನ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ. ಪ್ರತಿನಿತ್ಯ ರೈಲಿಂಗ್ಸ್ನ ಕ್ಲೀನ್ ಮಾಡ್ತೀನಿ ಅಂದರೆ ಎಸ್, ಬಟ್ ಮೇಲಿಂದ ಕೆಳಗಡೆವರೆಗೂ ಇರುವಂಥ ರೈಲಿಂಗ್ಸ್ನ ಪ್ರತಿನಿತ್ಯ ಕೂಡ ಕ್ಲೀನ್ ಮಾಡಲ್ಲ. ಜಸ್ಟು ಒಂದೊಂದು ಏರಿಯಾದಲ್ಲಿ ಇರುವಂತಹ ರೈಲಿಂಗ್ಸ್ನ ಒಂದೊಂದು ದಿನ ಕ್ಲೀನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ ರೈಲಿಂಗ್ಸ್ ಮೇಲೆ ಎಷ್ಟೊಂದು ಕೊಳೆ ಇದೆ ಅಂತ. ಮಕ್ಕಳಿರೋದ್ರಿಂದ ಅಥವಾ ಕೆಲಸದವರು ಅಥವಾ ನಾವೇ ಕೂಡ ಕೆಲವೊಂದ್ಸರಿ ನಮ್ಮ ಕೈಗಳಿಂದ ಈ ರೀತಿ ಹಿಡ್ಕೊಂಡು ಬರಬೇಕಾದ್ರೆ ಅದರ ಫಿಂಗರ್ ಪ್ರಿಂಟ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ಕೂಡ ಇಲ್ಲಿ ಅಂಟ್ಕೊಂಡಿರುತ್ತೆ. ಈ ಒಂದು ರೈಲಿಂಗ್ಸ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಒಂದು ಸಿಂಪಲ್ ಆಗಿರುವಂಥ ಟಿಪ್ನ ತಿಳಿಸ್ಕೊಡ್ತೀನಿ. ಮೇಲೆ ಇರುವಂಥ ರೈಲಿಂಗ್ಸ್ನ ಈಗಾಗಲೇ ಕ್ಲೀನ್ ಮಾಡಿದಾಗಿದೆ. ಕ್ಲೀನಿಂಗ್ ಆದಮೇಲೆ ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಲ್ವ, ಎಲ್ಲೂ ಕೂಡ ಮಾರ್ಕ್ಸ್ ಅನ್ನೋದು ಇಲ್ಲ. ಈ ರೈಲಿಂಗ್ಸ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಈ ರೀತಿ ಒಂದು ಹಳೆಯ ಪ್ಯಾಂಟ್ನ ತೊಗೊಂಡಿದ್ದೀನಿ. ಇದು ಮಕ್ಕಳ ಪ್ಯಾಂಟೆ. ಒಂದು ಕಡೆ ಈಗಾಗಲೇ ರೈಲಿಂಗ್ಸ್ನ ಕ್ಲೀನ್ ಮಾಡಿದ್ದೀನಿ, ಇನ್ನೊಂದು ಕಡೆ ಪ್ಯಾಂಟಲ್ಲಿ ನಾನು ಈ ರೀತಿ ಕೈಗೆ ಆ ಪ್ಯಾಂಟ್ನ ಗ್ಲೌಸ್ ರೀತಿಯಲ್ಲಿ ಹಾಕ್ಕೊಳ್ತೀನಿ. ಈಗ ಲಿಕ್ವಿಡ್ನ ಇದ್ರ ಮೇಲೆ ಸ್ಪ್ರೇ ಮಾಡಿಕೊಂಡು ಕ್ಲೀನಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ಕೈ ಕೂಡ ಡಸ್ಟಿ ಆಗದಿರ ಇರುತ್ತೆ, ಈ ರೀತಿ ಓಲ್ಡ್ ಕ್ಲಾತ್ಸ್ನ ಬಿಸಾಡ್ದಿರ ರೀಯೂಸ್ ಕೂಡ ಮಾಡ್ಬೋದು. ಕೆಲವೊಂದು ಪ್ಯಾಂಟ್ಸ್ಗೆ ಎಲಾಸ್ಟಿಕ್ ಎಲ್ಲ ಹೋಗ್ತಾ ಇರುತ್ತೆ ಅಥವಾ ಹೋಲ್ಸ್ ಎಲ್ಲ ಕೂಡ ಆದಾಗ ಕಾಟನ್ ಬಟ್ಟೆ ಇರುವಂಥ ಪ್ಯಾಂಟ್ಸ್ನ ಬಿಸಾಡ್ದಿರ ಒಂದು ಕಡೆ ನೀಟಾಗಿ ವಾಶ್ ಮಾಡಿ ಇಟ್ಕೊಟ್ರೆ ಈ ರೀತಿ ಕ್ಲೀನಿಂಗ್ಸ್ಗೆ ಉಪಯೋಗಿಸ್ಕೊಳ್ಬೋದು. ಹಬ್ಬಗಳ ಟೈಮಲ್ಲೆಲ್ಲ ಕೂಡ ಕ್ಲೀನಿಂಗ್ ಮಾಡಿರುವಂಥ ಬಟ್ಟೆಗಳನ್ನೆಲ್ಲ ಒಂದ್ಸರಿ ವಾಶ್ ಮಾಡೋದೇ ದೊಡ್ಡ ಕೆಲಸ ಆಗುತ್ತೆ. ಅದ್ರ ಬದಲಾಗಿ ಹಳೆ ಬಟ್ಟೆಗಳನ್ನ ಈ ರೀತಿ ಒಂದ್ಸರಿ ಯೂಸ್ ಮಾಡಿದಾದ್ಮೇಲೆ ಬೇಕಂದ್ರೆ ಟೈಮ್ ಇದ್ರೆ ವಾಶ್ ಮಾಡಿ ಇಟ್ಕೊಳ್ಬೋದು, ಅದರ್ವೈಸ್ ಡೈರೆಕ್ಟಾಗಿ ಡಸ್ಟ್ಬಿನ್ಗೂ ಕೂಡ ಹಾಕೊಳ್ಬೋದು. ಐ ಹೋಪ್ ಈ ಒಂದು ಐಡಿಯಾ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿರೋದ್ರಿಂದ ತುಂಬ ಮೋಟಿವೇಶ್ನಲ್ ಟಿಪ್ಸ್ ಯಾವ ರೀತಿ ಕ್ಲೀನಿಂಗ್ಸ್ ಮಾಡ್ಕೊಳ್ಬೋದು ಅನ್ನೋದು ಕೂಡ ಒಂದು ಐಡಿಯಾ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ರೈಲಿಂಗ್ಸ್ ಎಲ್ಲ ಕೂಡ ಕ್ಲೀನ್ ಮಾಡಿದಾದ್ಮೇಲೆ ನೋಡ್ತಾ ಇದ್ದೀರಲ್ವ ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ. ಆದಷ್ಟು ನಾನು ಆಗಲೇ ಹೇಳ್ದಂಗೆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಇದೇ ರೀತಿಯೇ ಇರುತ್ತೆ. ಕೆಲವೊಂದ್ಸರಿ ಈ ರೀತಿ ಕೆಲಸಗಳೆಲ್ಲ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಬಟ್ ಆ ಟೈಮಲ್ಲಿ ಅಷ್ಟೊಂದು ಸಮಾಧಾನನೇ ಇರಲ್ಲ, ಮನೆ ನೀಟಾಗಿಲ್ಲ ಅನ್ನೋ ಒಂದು ಫೀಲಿಂಗೇ ಇರುತ್ತೆ. ಯಾವಪ್ಪ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಹೆಲ್ಪ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆಗ ಮಾತ್ರನೇ ನಿಮ್ಗೆ ಯಾವ ರೀತಿ ವಿಡಿಯೋಸ್ ಇಷ್ಟ ಆಗುತ್ತೆ ಅನ್ನೋದು ನನಗೂ ಕೂಡ ಗೊತ್ತಾಗುತ್ತೆ. ಅದೇ ರೀತಿಯಾಗಿರುವಂಥ ಕಂಟೆಂಟ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.